ಅಕ್ಟೋಬರ್ 8 ಅನುದಿನದ ಪರಲೋಕ ಮನ್ನಾ. ಈ ದಿನದ ದೇವರ ವಾಕ್ಯ: ಮೋಸ ಹೋಗಬೇಡಿರಿ, ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು, ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಗಲಾತ್ಯ 6:7-8 ವಚನಗಳು. ನಾವು ಶರೀರ ಭಾವದಿಂದ ಉದ್ಭವಿಸುವ ಸ್ವಾರ್ಥತೆ, ಅನೀತಿ, ಅನ್ಯಾಯದಿಂದ ತುಂಬಿದ ಆಶೆಗಳು ನಮ್ಮ ಹೃದಯ ಮತ್ತು ಜೀವನವನ್ನು ತುಂಬುವಂತಹ ವಿಷಯಗಳನ್ನು ಸದಾಕಾಲವೂ ಬಿತ್ತುವುದಾದರೆ, ಇವು ಹೆಚ್ಚಾಗಿ ಪುನಃ ಪುನಃ ಆತ್ಮನಿಗೆ ವಿರುದ್ಧವಾದ ಬಿತ್ತುವಿಕೆಗೆ ಮುಂದುವರೆದು ಕೊನೆಗೆ ಅದನ್ನು ಮರಣಕ್ಕೆ ಕೊಂಡೊಯ್ಯುವುದು. ಅದು ಎರಡನೆಯ ಮರಣ. ಇದಕ್ಕೆ ಬದಲಾಗಿ ನಾವು ಪ್ರತಿ ಸಲವೂ ಆತ್ಮನಿಗೆ ಅನುಗುಣವಾದ, ಅಂದರೆ ಸ್ವಾರ್ಥತೆಯನ್ನು ಮತ್ತು ಶರೀರಕ್ಕೆ ಸಂಬಂಧಿಸಿದ ಆಶೆಗಳನ್ನು ನಿರಾಕರಿಸಿ ನಮ್ಮ ನೂತನ ಮನಸ್ಸು ಮತ್ತು ನೂತನ ಚಿತ್ತವನ್ನು ಆತ್ಮೀಕ ನಿರ್ದೇಶನಕ್ಕೆ ಬಿಟ್ಟು ಶುದ್ಧ ವಿಷಯಗಳು, ಗಾಂಭೀರ್ಯ ವಿಷಯಗಳು, ಒಳ್ಳೆಯ ವಿಷಯಗಳು, ಸತ್ಯದ ವಿಷಯಗಳನ್ನು ಬಿತ್ತುವುದಾದರೆ ಹೆಚ್ಚಾದ ಆತ್ಮದ ಫಲಗಳು ಸಿಕ್ಕುತ್ತವೆ. ಇವುಗಳನ್ನು ಕಾಪಾಡುವುದಾದರೆ ಕರ್ತನು ನಮಗೆ ಮಾಡಿರುವ ಕೃಪಾ ವಾಗ್ದಾನಗಳು ಮತ್ತು ಆತನ ಏರ್ಪಾಟುಗಳಾದ ನಿತ್ಯ ಜೀವ, ಇವು ನಮ್ಮನ್ನು ಮಹಿಮೆಯ ರಾಜ್ಯವನ್ನು ಸೇರಿಸಲು ಕೊಂಡೊಯ್ಯುತ್ತದೆ.